ಸ್ನೇಹಿತರೆ, ಸುದ್ದಿಸಾಗರ ತಂಡ ಇವತ್ತು ಶಿವಮೊಗ್ಗದ ಸೈನ್ಸ್ ಫೀಲ್ಡ್ಗೆ ಆಗಮಿಸಿದೆ. ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕಿನ ಜನರು ಇವತ್ತು ಜನಾಕ್ರೋಶ ಸಭೆಯನ್ನು ಇವತ್ತು ಆಚರಣೆ ಮಾಡುತ್ತಿದ್ದಾರೆ. ಈಗಾಗಲೇ ಸಾಗರ ತಾಲೂಕಿನಿಂದ ಮಾಜಿ ಜಿಲ್ಲಾ ಪರಿಷತ್ ರವಿ ಕುಬ್ಬೆ ಅವರು ಹಾಗೂ ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂತಹ ಹೊಳೆಯಪ್ಪನವರು ಹಾಗೂ ಯುವ ಕಾಂಗ್ರೆಸ್ಸಿನ ಹಿಂದುಳಿದ ವರ್ಗ ಘಟಕದ ರಮೇಶ್ ಅವರು ಹೀಗೆ ಹತ್ತು ಹಲವಾರು ಜನ ಈಗಾಗಲೇ ಈ ಒಂದು ಹೋರಾಟಕ್ಕೆ ಬೆಂಬಲಿಸಿ ಜನಾಕ್ರೋಶ ಸಭೆಗೆ ಆಗಮಿಸಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಲಕ್ಷಾಂತರ ಸಾವಿರಾರು ಜನ ಯುವಕರು ಮಹಿಳೆಯರು ಈ ಒಂದು ಸಭೆಗೆ ಮುನ್ನುಗ್ಗಿ ಬರ್ತಾ ಇದ್ದಾರೆ. ಪ್ರಾಯಶಃ ಬಹಳ ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಈ ರೀತಿಯ ಒಂದು ಜನಸಾಗರ ನುಗ್ಗಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಈ ಒಂದು ಜನಾಕ್ರೋಶ ಸಭೆಯಲ್ಲಿ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಬಹುತೇಕ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಕಾಂಗ್ರೆಸ್ಸಿನ ಅಭಿಮಾನಿಗಳು ಆಗಮಿಸಿದ್ದಾರೆ. ವೇದಿಕೆಯಲ್ಲಿ ಈಗಾಗಲೇ ಪ್ರಚಾರ ಮಾಡಿದ ಹಾಗೆ ಸುಮಾರು 75 ಜನ ಶಾಸಕರು ಈ ಒಂದು ಜನಾಕ್ರೋಶ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಹೀಗೆ ಮತ್ತು ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಹೀಗೆ ಹತ್ತು ಹಲವಾರು ಜನ ಈ ಒಂದು ಹೋರಾಟದಲ್ಲಿ ಜನಾಕ್ರೋಶ ಸಭೆಗೆ ಆಗಮಿಸಿದ್ದಾರೆ, ಬಂದು ಮಾತನಾಡಲಿದ್ದಾರೆ. ಈಗಾಗಲೇ ಹಲವು ಥರದ ತಮಟೆ ಡೊಳ್ಳು ಹೀಗೆ ಈಗಾಗಲೇ ಜನರು ಸಾಲಲ್ಲಿ ನಿಂತು ದೂರದಲ್ಲಿ ನಿಂತು ಮೆರವಣಿಗೆಯನ್ನು ನೋಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ, ಬಹಳ ದೂರದಿಂದ ಕಾಂಗ್ರೆಸ್ಸಿನ ಹಸ್ತಚಿಹ್ನೆ ಇರುವ ಬಾವುಟ ಇಟ್ಕೊಂಡು ಇವತ್ತು ಜನ ಮುನ್ನುಗ್ಗಿ ಜನಸಾಗರದ ಉಪಾಧಿಯಲ್ಲಿ ನುಗ್ಗಿ ಬರ್ತಾ ಇದ್ದಾರೆ. ಇಲ್ಲೆಲ್ಲ ಮಹಿಳೆಯರು ಮತ್ತು ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ದಾರೆ, ತಂಪಲನ್ನು ಅರಸಿ ಕೂತ್ಕೊಂಡಿದ್ದಾರೆ. ಕೃಷಿ ಕೂಲಿ ಕಾರ್ಮಿಕರು ಎಲ್ಲ ವಯೋಮಾನದ ಜನರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ವಿಜಯೋತ್ಸವದ ಕೈಬೆರಳನ್ನು ತೋರಿಸ್ತಾ ಈ ಒಂದು ಹೋರಾಟಕ್ಕೆ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದನ್ನು ನಾವಿಲ್ಲಿ ನಾವು ನೋಡಬಹುದು. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇಲ್ಲೊಂದು ತಂಡ ತಮಟೆಯನ್ನು ಬಾರಿಸ್ತಾ ಈ ಜನಾಕ್ರೋಶ ಸಭೆಯಲ್ಲಿ ಇವತ್ತು ಅದು ನೋಡ್ತಾ ಇದ್ದೀರಿ. ಒಂದು ತಂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳ್ಕೊಂಡ ಡಿ ಕೆ ತಮಟೆಯನ್ನ ಬಳಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಮಾವಿನಕಟ್ಟೆಯ ರಾಮಚಂದ್ರ ಅವರು ಆಗಮಿಸಿದ್ದಾರೆ, ನಮ್ಮ ಮೋಹನ್ ರವರು ಹೆಗ್ಗೋಡಿಂದ ಆಗಮಿಸಿದ್ದಾರೆ, ಸಾಗರದವರು. ಸ್ನೇಹಿತರೆ,